ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ತಾಲೂಕು ಸಮಿತಿಯಿಂದ ಏಪ್ರಿಲ್ 2024 ಬಾಕಿ ಉಳಿಸಿಕೊಂಡಿರುವ ಪೆನ್ಷನ್ ಬಿಡುಗಡೆಗೊಳಿಸುವುದು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮುಖ್ಯಮಂತ್ರಿಯವರಿಗೆ ಶಿರಸ್ತಿದಾರ್ ಸಿದ್ದಾರ್ಥ್ ಅವರ ಮೂಲಕ ಮನವಿ ಸಲ್ಲಿಸಲಾಗಿದೆ. ಸಮಿತಿಯ ಗೌರವ ಅಧ್ಯಕ್ಷ ಬಿ ಅಡಿವೆಪ್ಪ ಮಾತನಾಡಿ, ಕಳೆದ 4 ವರ್ಷಗಳಿಂದ ದೇವದಾಸಿ ಮಹಿಳೆಯರು ಸೂಕ್ತ ದಾಖಲೆ ನೀಡಿದ್ರೂ ಕೂಡ ಬಾಕಿ ಉಳಿಸಿಕೊಂಡಿರುವ ಪಿಂಚಣಿಯನ್ನ ಕೂಡಲೇ ಅವರ ಖಾತೆಗೆ ಜಮೆ ಮಾಡಬೇಕು. ದೇವದಾಸಿ ಮಹಿಳೆಯರ ಮಾಸಿಕ ವೇತನವನ್ನ 5,000 ಹೆಚ್ಚಿಸಬೇಕು. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮೀಸಲಿಡಬೇಕು. ನಗರದ ಎಲ್ಲ ಲಿಂಗ ನಗರದ ಹಿಂದುಗಡೆ ಇರುವ ಸರ್ಕಾರಿ ನಿವೇಶನವನ್ನ ಮಹಿಳೆಯರಿಗೆ ಹಂಚಿಕೆ ಮಾಡಿ ಮನೆಯನ್ನು ಕೂಡ ಮಂಜೂರು ಮಾಡಬೇಕು. ದೇವದಾಸಿ ಮಹಿಳೆಯ ಪ್ರತಿ ಕುಟುಂಬಕ್ಕೆ ತಲಾ 5 ಎಕರೆ ಕೃಷಿ ಯೋಗ್ಯ ಜಮೀನನ್ನ ಸರ್ಕಾರದಿಂದಲೇ ಖರೀದಿ ಮಾಡಬೇಕು. ನೀರಾವರಿ, ತೋಟಗಾರಿಕೆ, ಮೀನುಗಾರಿಕೆ ಇನ್ನಿತರ ಯೋಜನೆಗಳಿಗೆ ಅವಕಾಶ ಕಲ್ಪಿಸಬೇಕು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಶೇಕಡ 75% ಸಹಾಯಧನದಲ್ಲಿ 5 ಲಕ್ಷದ ತನಕ ಸಾಲ ನೀಡಬೇಕು ಅಂತ ಒತ್ತಾಯಿಸಿದರು. ಸುಮಾರು ಜನ ದೇವದಾಸಿ ಪಟ್ಟಿಯಿಂದ ಹೊರಗಿದ್ದಾರೆ. ಸರ್ಕಾರದವರು ಉದ್ದೇಶದ ರೂಪಾಯಿ ಕೆಲವು ಹಳ್ಳಿಗಳನ್ನು ದೇವದಾಸಿ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಅವ್ರನ್ನ ಪುನಃ ಸೇರ್ಪಡೆ ಮಾಡಬೇಕು. ಅವರು ಈಗಾಗಲೇ 60-70 ವರ್ಷ ವಯಸ್ಸಿನವರಾಗಿದ್ದಾರೆ. ಅವ್ರನ್ನ ಆ ಪಟ್ಟಿ ಒಳಗಡೆ ಸೇರಿಸಿ ಏನಾದರೂ ಅವ್ರಿಗೆ ಸಹಾಯ ನೀಡಬೇಕಂತ ಕೇಳ್ತಾ ಇದ್ದೀವಿ. ಎರಡನೇದಾಗಿ ಆ ದೇವದಾಸಿ ಮಹಿಳೆಯರು ಜಾಗ ಇಲ್ಲ, ವಾಸ ಮಾಡೋದು ನಮ್ಮ ವಸತಿ ಇಲ್ಲ. ಸಿರಗುಪ್ಪ ನಗರಕ್ಕೆ 95 ಮನೆಗಳು ಮಂಜೂರಾಗಿತ್ತು, ಆದರೆ ಅವರಿಗೆ ವಸತಿ ಜಾಗ ಇಲ್ಲದಕ್ಕಾಗಿ ವಾಪಸ್ಸು ಮನೆ ಕಟ್ಟಿಕೊಂಬೇಕು, ಅವ್ರಿಗೆ ಜಾಗ ಇಲ್ಲ. ಅದಕ್ಕಾಗಿ ಅವ್ರಿಗೆ ಜಾಗ ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಆಮೇಲೆ ಕೆಲವು ಜನ ಜಾಗ ಇದ್ದಾವೆ, ಅವ್ರಿಗೆ ಕಟ್ಟಿಕೊಂಬೋದಕ್ಕೆ ದುಡ್ಡಿಲ್ಲ. ಅವರಿಗೆ 10 ಲಕ್ಷ ರೂಪಾಯಿ ಸರ್ಕಾರ 8 ಲಕ್ಷದ ಸಹಾಯಧನದ ಅಡಿಯಲ್ಲಿ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಸರ್ಕಾರಕ್ಕೆ, ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಂದು ತೀವ್ರವಾದಂಥ ಚಳವಳಿ ರಾಜ್ಯ ಸರ್ಕಾರದ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ವೇಳೆ ದೇವದಾಸಿ ಮಕ್ಕಳ ಸಂಘದ ಅಧ್ಯಕ್ಷ ಎಚ್ ನಾಗರಾಜ್, ಸಮಿತಿಯ ಪದಾಧಿಕಾರಿಗಳು ಆದ ಹುಲಿಗೆಮ್ಮ, ಲಕ್ಷ್ಮೀ, ಯಂಕಮ್ಮ, ಈರಮ್ಮ, ಮಾರಿಮ್ಮ, ಗಂಗಮ್ಮ, ಭೀಮಮ್ಮ, ಶೇಖಮ್ಮ ಮತ್ತಿತರರು ಹಾಜರಿದ್ದರು. ಹೊನ್ನೂರಪ್ಪ, ಸಿರಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.